ಪ್ರಧಾನಿ ಮೋದಿಯವರು ಅಧಿಕಾರಕ್ಕೇರಿದ ಜೂನ್ 9 ಹಿಡಿದು ನಿನ್ನೆ ಮೊನ್ನೆವರೆಗೂ ಪ್ರತಿದಿನ ಒಂದಿಲ್ಲೊಂದು ಅವಘಡಗಳು ಜರುಗ್ತಾನೆ ಇದೆ. ಸಮರ್ಥ ವಿರೋಧ ಪಕ್ಷಗಳಿಂದ ಆಳೋ ಸರ್ಕಾರದ ಅಧ್ವಾನಗಳು ಬೆಳಕ್ಕಾಂತಾ ಇದ್ದಾವೆ. ಮೋದಿಯವರ ಅಭಿವೃದ್ಧಿ ಮತ್ತು ಆಡಳಿತವನ್ನ ಬಯಲು ಮಾಡ್ತಾ ಇದೆ. ಇದೇ ಆಗ್ಬೇಕಾದದ್ದು, ಪ್ರಜಾಪ್ರಭುತ್ವವನ್ನ ಉಳಿಸೋ ಅಂತದ್ದು. ನಮಸ್ಕಾರ, ನಾನು ಸ್ವಪ್ನ. 2014 ನಂತರ ಉದ್ಘಾಟನೆಗೊಂಡ ಅಥವಾ ನಿರ್ಮಾಣಗೊಂಡ ಕಟ್ಟಡಗಳು, ಸೇತುವೆಗಳು, ಹೆದ್ದಾರಿಗಳು, ಆಸ್ಪತ್ರೆಗಳ ಸಮೀಪ ಸುಳಿಯದಿರಿ, ಸುರಕ್ಷಿತವಾಗಿರಿ ಅಂತ ಬಹುಭಾಷಾ ಕಲಾವಿದ ಪ್ರಕಾಶ್ ರಾಜ್ ಟ್ವೀಟ್ ಮೂಲಕ ದೇಶದ ಜನತೆಗೆ ಎಚ್ಚರಿಕೆನ ನೀಡಿದ್ದಾರೆ. ಪ್ರಕಾಶ್ ರಾಜ್ ಅವರ ಈ ಎಚ್ಚರಿಕೆಯ ಹಿಂದೆ ಬಿಜೆಪಿಯ 10 ಆಡಳಿತವನ್ನ, ದೇಶ ಕಂಡ ಅಭಿವೃದ್ಧಿಯನ್ನ ಆಡಿಕೊಳ್ಳೋ ವ್ಯಂಗ್ಯ ಇರಬಹುದು, ಸುಳ್ಳಿಲ್ಲ. ಕಾಕತಾಳೀಯನೋ ಏನೋ, ನರೇಂದ್ರ ಮೋದಿಯವರು 3 ಬಾರಿಗೆ ಪ್ರಧಾನಿಯಾದ ನಂತರ ದೇಶ ಒಂದಲ್ಲ ಒಂದು ಗಂಡಾಂತರಕ್ಕೆ ತುತ್ತಾಗ್ತಾ ಇದೆ. NDA ಸರ್ಕಾರ ಅಧಿಕಾರಕ್ಕೇರಿ 1 ಅವಧಿಯಲ್ಲಿ 16 ಅವಘಡಗಳು ಸಂಭವಿಸಿ ಜನ ತತ್ತರಿಸೋಗಿದ್ದಾರೆ. ದೇಶದ ನಾನಾ ಭಾಗಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ದೆಹಲಿ ಸಂಪೂರ್ಣ ಜಲಾವೃತ ಆಗಿದೆ. ಅಸ್ಸಾಂನಲ್ಲಿ ಪ್ರವಾಹ ಉಂಟಾಗಿದೆ. ಈ ನಡುವೆ ಮಳೆ ಆಗ್ತಾ ಇರೋ ಎಲ್ಲಾ ರಾಜ್ಯಗಳಿಗಿಂತ ಬಿಹಾರ ಹೆಚ್ಚು ಸುದ್ದಿಯಲ್ಲಿದೆ. ಅಲ್ಲಿನ ಸೇತುವೆಗಳು ಕ್ಷಣ ಮಾತ್ರದಲ್ಲಿ ಉರುಳಿ ಬೀಳ್ತಾ ಇದ್ದಾವೆ. ಕಳೆದ 17 12 ಸೇತುವೆಗಳು ನೆಲಸಮ ಆಗಿದ್ದಾವೆ. ಬಿಹಾರ ಅಂದ್ರೆ ಸೇತುವೆಗಳು ಉರುಳೋ ರಾಜ್ಯ ಅನ್ನೋ ಹಣೆಪಟ್ಟಿಗೆ ಒಳಗಾಗಿದೆ. ಅಲ್ಲಿನ ಆಡಳಿತಾರೂಢ ನಿತೀಶ್ ಕುಮಾರ್ ನೇತೃತ್ವದ ಬಿಜೆಪಿ JDU ಸರ್ಕಾರದ ವಿರುದ್ಧ ಟೀಕೆ, ವ್ಯಂಗ್ಯ, ಟ್ರೋಲ್ಗಳು ಹೆಚ್ಚಾಗಿದ್ದಾವೆ. ಇದರ ಹಿಂದಿಂದೆಯೇ ಮೋದಿಯವರ ಮರೆ ಮೋಸದ ಚುನಾವಣಾ ಬಾಂಡ್ಗಳ ಬಣ್ಣ ಕೂಡ ಬಯಲಾಗ್ತಾ ಇದೆ. ಹಾಗೇನೆ RJD ನಾಯಕ ತೇಜಸ್ವಿ ಯಾದವ್ ಬಿಹಾರದಲ್ಲಿ ಕಳೆದ 17 ಬಿಜೆಪಿ JDU ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಸೇತುವೆ ಕುಸಿತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಬ್ಬರೂ ಮೌನ ಆಗಿದ್ದಾರೆ. ಉತ್ತಮ ಆಡಳಿತ ಮತ್ತು ಭ್ರಷ್ಟಾಚಾರ ಮುಕ್ತ ಸರ್ಕಾರದ ಪ್ರತಿಪಾದನೆಗಳು ಏನಾದವು? ರಾಜ್ಯ ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದಕ್ಕೆ ಈ ಸೇತುವೆಗಳೇ ಸಾಕ್ಷಿ ಅಂತ ಆರೋಪಿಸಿರೋದು ಸೂಕ್ತ ಆಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನದಂದೇ ಹೊರಬಿದ್ದ NEET UG ಫಲಿತಾಂಶ ಅಂತೂ ದೇಶದ 400,000 ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಮಸುಕುಗೊಳಿಸ್ತು. ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡು ಕೇಳರಿಯದ ಕೃಪಾಂಕ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೋಟ್ಯಾಂತರ ರೂಪಾಯಿಗಳ ಅಕ್ರಮ, ಸುಪ್ರೀಂ ಕೋರ್ಟ್ ಚೀಮಾರಿ, ಹಲವರ ಬಂಧನ ಆಗಿ ಪ್ರಧಾನಿ ಮೋದಿಯವರು ಮೌನಕ್ಕೆ ಜಾರುವಂತಾಯಿತು. ಕೇಂದ್ರ ಸರ್ಕಾರ ಉಳ್ಳವರ, ಬಲಿಷ್ಠರ, ಮೇಲ್ಜಾತಿಗಳ ಪರ ಇರೋ ಸರ್ಕಾರ ಅನ್ನೋದು ಸಾಬೀತಾಯಿತು. ಇದ್ರ ಬೆನ್ನಿಗೆ UGC ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅಲ್ಲೂ ಕೂಡ ಅಕ್ರಮದ ವಾಸನೆ ಹೊಡೆಯೋಕೆ ಆರಂಭ ಆಯಿತು. ಲಕ್ಷಾಂತರ ವಿದ್ಯಾರ್ಥಿಗಳ ಆತಂಕದ ನಡುವೆನೆ ಸರ್ಕಾರ 5 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೂಡಿ ಮೋದಿ ಆಡಳಿತದ ಶಿಕ್ಷಣ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಪ್ರದರ್ಶನಕ್ಕಿಡ್ತು. ದೇಶದ ಜನ ಈ ಆಘಾತದಿಂದ ಹೊರಳಿ ನೋಡೋ ಅಷ್ಟರಲ್ಲಿ ಉತ್ತರ ಭಾರತದ ತಾಪಮಾನ ಏರಿ ಕುಡಿಯುವ ನೀರಿಗೆ ಪರದಾಡಿ ಬಿಸಿಗಾಳಿಗೆ ತುತ್ತಾಗಿ ಕೆಲವರು ಹಸು ನೀಗಿದ್ರು. ಪಶ್ಚಿಮ ಬಂಗಾಳದಲ್ಲಿ ರೈಲು ಅಪಘಾತ ಆಗಿ 11 ಜನರು ಪ್ರಾಣ ಕಳೆದುಕೊಂಡ್ರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಯೋಧರು ಬಲಿಯಾದ್ರು. ಮುಂಬೈನ ಅಟಲ್ ಸೇತು ಉದ್ಘಾಟಿಸಿ ಭಾರೀ ಪ್ರಚಾರ ಪಡೆದಿದ್ದ ಪ್ರಧಾನಿಗಳಿಗೆ ಶಾಕ್ ಆಗುವಂತೆ 1,000,000,000,000 ಖರ್ಚು ಮಾಡಿ ನಿರ್ಮಾಣಗೊಂಡ ರಸ್ತೆ ಬಿರುಕು ಬಿಟ್ಟು ಮೋದಿ ಅವರನ್ನ ಅಪಹಾಸ್ಯ ಮಾಡತೊಡಗಿತು. ಸಾಲು ಸಾಲು ಅವಘಡಗಳಿಂದ ಸುಧಾರಿಸಿಕೊಂಡು ನೋಡೋಷ್ಟರಲ್ಲಿ ಕೇವಲ ಒಂದೇ ಒಂದು ಮಳೆಗೆ ಜಬಲ್ಪುರ ಮತ್ತು ದಿಲ್ಲಿಯ ವಿಮಾನ ನಿಲ್ದಾಣಗಳ ಛಾವಣಿಗಳು ಕುಸಿದು ಕೂತಿದ್ವು. ಅದಕ್ಕೆ ತೇಪೆ ಹಾಕೋದಕ್ಕೆ ಹವನಿಸ್ತಾ ಇರೋವಾಗ್ಲೇನೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಸೋರ್ತೊಡಗಿತು. ಮೋದಿ ಮತ್ತು ಯೋಗಿಗಳ ಅಭಿವೃದ್ಧಿಗೆ ಬಲಿಯಾದ ಅಯೋಧ್ಯೆ ಗಲ್ಲಿ ಗಟಾರ್ಗಳಲ್ಲಿ ನೀರು ತುಂಬಿ ತೇಲ್ತೊಡಗಿತು. ದೆಹಲಿಯ ಪ್ರಗತಿ ಮೈದಾನ ಜಲಾವೃತ ಆಯಿತು. ಪ್ರಧಾನಿ ಮೋದಿಯವರು ಅಧಿಕಾರಕ್ಕೇರಿದ ಜೂನ್ 9 ಹಿಡಿದು ನಿನ್ನೆ ಮೊನ್ನೆವರೆಗೂ ಕೂಡ ಪ್ರತಿದಿನ ಒಂದಿಲ್ಲೊಂದು ಅವಘಡಗಳು ಜರುಗ್ತಾನೆ ಇದೆ. ಇದಕ್ಕೆಲ್ಲದಕ್ಕೂ ಕಳಶ ವಿಟ್ಟಂತೆ ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ಭೋಲೆ ಬಾಬಾ ಸತ್ಸಂಗಕ್ಕೆ ಹೋದ ಲಕ್ಷಾಂತರ ಅಮಾಯಕರು ನೂಕುನುಗ್ಗಲು ಕಾಲ್ತುಳಿತಕ್ಕೆ ಒಳಗಾಗಿ 121 ಸಾವನ್ನಪ್ಪಿದ್ರು. ಈ ಭೋಲೆ ಬಾಬಾ ಯಾರು? ಇವನಿಗೆ ರಕ್ಷಣೆ ಕೊಟ್ಟೋರು ಯಾರು? ಇಲ್ಲಿವರೆಗೂ ಅವನನ್ನ ಯಾಕೆ ಬಂಧನ ಮಾಡಲಿಲ್ಲ? ಈ ಬಗ್ಗೆ ಪ್ರಧಾನಿಗಳು ಬಾಯಿ ಬಿಡಲಿಲ್ಲ, ಸಂತ್ರಸ್ತರನ್ನ ಸಂತೈಸೋದಕ್ಕೂ ಹೋಗ್ಲಿಲ್ಲ. ದೇಶ ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇದೆ ಅಂತ ಎದೆಯುಪ್ಸಿ ಹೇಳ್ತಾ ಇದ್ದ ಪ್ರಧಾನಿ ಮೋದಿಯವರು ಕಳೆದ 10 ಕಾಲ ದೇಶದ ಜನತೆಯ ಕಣ್ಣಿಗೆ ಮಣ್ಣೆರಚಿದ್ರು. ಸಮರ್ಥ ವಿರೋಧ ಪಕ್ಷ ಇಲ್ಲದೆ
ಪ್ರಶ್ನಿಸೋ ಮಾಧ್ಯಮಗಳಿಲ್ಲದೆ ಮೋದಿ ಬಿಟ್ಟರೆ ಮತ್ತೊಬ್ಬರಿಲ್ಲ ಅನ್ನೋ ವಾತಾವರಣನ ನಿರ್ಮಿಸಿ ಮೆರಿತಾ ಇದ್ರು. ಇಂದು ವಿರೋಧ ಪಕ್ಷಗಳು ದನಿ ಎತ್ತೋ ಸ್ಥಿತಿಗೆ ಬಂದಿವೆ. ಕೆಲ ಮಾಧ್ಯಮಗಳು ಜವಾಬ್ದಾರಿಯನ್ನು ಅರಿತು ವರ್ತಿಸ್ತಾ ಇದೆ. ಜನರ ಸೋಷಿಯಲ್ ಮೀಡಿಯಾ ಅಂತೂ ಜಾಗೃತ ಆಗಿದೆ. ಹಾಗಾಗಿ ಆಳೋ ಸರ್ಕಾರದ ಅವಘಡಗಳು ಅಧ್ವಾನಗಳು ಬೆಳಕು ಕಾಣ್ತಾ ಇದೆ. ಮೋದಿಯವರ ಅಭಿವೃದ್ಧಿ ಮತ್ತು ಆಡಳಿತವನ್ನು ಬಯಲು ಮಾಡ್ತಾ ಇದೆ. ಇದೇ ಆಗಬೇಕಾದದ್ದು, ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.